ಋಷಿ ಅನ್ನುವಂತ ಶಬ್ದಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ಋಷಿ ಅಂತಂದ್ರೆ ಯಾರು? ಜಟೆ ಬಿಟ್ಕೊಂಡು ಅಥವಾ ಗಡ್ಡ ಬಿಟ್ಕೊಂಡು ಎಲ್ಲೋ ಹಿಮಾಲಯದಲ್ಲಿ ತಪಸ್ ಮಾಡ್ತಾ ಕೂತಿರ್ತಾರೆ ಅಂತೋ ಋಷಿ ಅಂತ ನಾವು ಇಲ್ಲೆಲ್ಲ ಯಾರ್ಗಾರು ಆರ್ಟಿಸ್ಟ್ಗೋ ಅಥವಾ ಮೀಡಿಯಾದವ್ರಿಗೋ ಕೊಟ್ಟರೆ ಅವ್ರು ಹೀಗೆ ಪಿಕ್ಚರೈಸ್ ಮಾಡೋದು ಅದನ್ನ. ಹೇಗೆ ಋಷಿ ಅಂದ ತಕ್ಷಣ ಈ ಥರದ ಒಂದು ಚಿತ್ರ ಕೊಟ್ಬಿಡ್ತಾರೆ. ಆದರೆ ಋಷಿ ಅಂದರೆ ಏನು ಅದನ್ನು ವೇದನೆ ವ್ಯಾಖ್ಯಾನ ಮಾಡುತ್ತೆ. ಋಷಿ ಸಯೋ ಮನುಹಿತಃ ಅಂತ. ಎಲ್ಲ ಮಾನವರ ಒಳಿತಿಗಾಗಿ ಯಾರು ಕೆಲಸ ಮಾಡ್ತಾನೋ ಅವನನ್ನು ಋಷಿ ಅಂತ ಕರೆಯೋದು. ಹಾಂ, ನಾನು ಬಂದೆ, ನನ್ನ ನೀನು ನೋಡ್ಲಿಲ್ವಾ, ಹಾಗಿದ್ರೆ ನಿನಗೆ ಶಾಪ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಅವನು ಋಷಿ ಅಲ್ಲ. ಯಾಕೆ? ಋಷಿ ಸಯೋ ಮನುರ್ಹಿತ, ಎಲ್ಲ ಮಾನವರಿಗೆ ಒಳಿತಾಗಲಿ ಅಂತ ಆಶಿಸೋನೇ ಋಷಿ ಹೊರತು ಶಾಪ ಕೊಟ್ಬಿಡ್ತೀನಿ, ನನಗೆ ಉಪಚಾರ ಮಾಡಲಿಲ್ಲ ಅದಕ್ಕೆ ನನಗೆ ಕೋಪ ಬಂದ್ಬಿಡುತ್ತೆ, ನಾ ಬಂದಿದ್ದು ನೀನು ನೋಡಲಿಲ್ಲ ಅದಕ್ಕೆ ನನಗೆ ಕೋಪ ಬರುತ್ತೆ ಶಾಪ ಕೊಡ್ತೀನಿ ಅಂದರೆ ಅದಕ್ಕೂ ಋಷಿ ಸಯೋ ಮನುರ್ಹಿತ ಹಾಗೂ ಹೊಂದಾಣಿಕೆ ಆಗಲ್ಲ. ಅಂದರೆ ಅಂಥವ್ರನ್ನ ನಾವು ಋಷಿ ಅಂತ ಕರೆಯೋ ಹಾಗೆ ಇಲ್ಲ. ಋಷಿ ಯಾರು? ನನಗೆ ಏನು ಬೇಕಾದರೂ ತೊಂದರೆ ಆಗಲಿ, ಪರವಾಗಿಲ್ಲ, ಎಲ್ಲ ಮಾನವರಿಗೂ ಕೂಡ ಇಡೀ ಜಗತ್ತಿಗೆ ನಾನು ಹಿತವನ್ನು ಬಯಸ್ತೀನಿ ಅಂತ ಯಾರು ಹೇಳ್ತಾನೋ ಅವನು ಮಾತ್ರ ಋಷಿ ಆಗೋದಕ್ಕೆ ಸಾಧ್ಯ. ಈ ವ್ಯಾಖ್ಯಾನನೂ ಎಲ್ಲಿದೆ? ನಮಗೆ ವೇದಗಳಲ್ಲೇ ಸಿಗುತ್ತೆ. ಆದ್ದರಿಂದ ಪ್ರತಿಯೊಂದು ಪದದ ವ್ಯಾಖ್ಯಾನವನ್ನು ನಾವು ಈ ಮೂಲಕ ನಾವು ತಿಳ್ಕೊಳ್ತಾ ಹೋಗಬೇಕು. ಇನ್ನೊಂದು ಉದಾಹರಣೆ ಕೊಡ್ತೀನಿ ವೇದದಲ್ಲಿರುವಂಥದ್ದು. ಅಶ್ನಂತಾವ್ ಅಶ್ವಿನೌ ಅಂತ, ಅಶ್ವಿನಿ ಅಂತ ನಾವು ಪದ ಕೇಳಿದ್ದೀವಿ. ಅಶ್ವಿನಿ ಅನ್ನೋ ಪದಕ್ಕೆ ನಾವು ಅದೇ ಇತಿಹಾಸ ಪುರಾಣಗಳಿಂದ ನಾವು ಅರ್ಥ ಮಾಡ್ಕೊಳಕ್ಕೆ ಹೊರಟ್ರೆ ಹೇಗಾಗತ್ತೆ ಅಂದರೆ, ಅಶ್ವಿನಿ ದೇವತೆಗಳು ಅವರು ಚಿಕಿತ್ಸೆ ಕೊಡ್ತಾರೆ, ಈ ಥರದ್ದೆಲ್ಲ ಏನೇನೋ ಒಂದಿಷ್ಟು ಕಥೆ ಕಲ್ಪನೆಗಳೆಲ್ಲ ಇದೆ. ಆದರೆ ಅಶ್ವಿನಿ ಶಬ್ದಕ್ಕೆ ಅರ್ಥ ಏನು ಅಂತ ವೇದದಲ್ಲೇ ಹೇಳಿದ್ದಾರೆ, ಋಗ್ವೇದದಲ್ಲಿ ಬರುತ್ತೆ ಅದು. ಅಶ್ನಂತಾವ್ ಅಶ್ವಿನೌ ಅಂತ, ಯಾರು ಅನುಭವಿಸ್ತಾರೋ, ಯಾರು ತಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಅನುಭವಗಳನ್ನು ಪಡ್ಕೊಳ್ತಾ ಹೋಗ್ತಾರೋ ಅವ್ರಿಗೆ ಅಶ್ವಿನೌ ಅಂತ ಕರೆದಿದ್ದಾರೆ. ಇದು ದ್ವಿವಚನದಲ್ಲೇ ಹೆಚ್ಚು ಪ್ರಯೋಗ ಆಗಿದೆ ವೇದದಲ್ಲಿ. ಯಾಕೆ ಅಂತಂದರೆ ಗೃಹಸ್ಥ ಗೃಹಿಣಿಯರಿಗೆ ಅಶ್ವಿನಿ ಅನ್ನುವಂಥ ಪದವನ್ನು ಬಳಸಿದ್ದಾರೆ. ಯಾಕೆ ಅಂದರೆ ಬ್ರಹ್ಮಚಾರಿಗಳು ಯಾವಾಗಲೂ ಅಧ್ಯಯನದಲ್ಲಿ ನಿರತರಾಗಿರ್ತಾರೆ, ವಾನಪ್ರಸ್ಥಿಗಳು ಅಧ್ಯಾಪನದಲ್ಲಿ, ಸನ್ಯಾಸಿಗಳು ಜ್ಞಾನ ಪ್ರಸಾರದಲ್ಲಿ. ಗೃಹಸ್ಥ ಗೃಹಿಣಿಯರಿಗೆ ಏನಾಗುತ್ತೆ, ಎಲ್ಲ ರೀತಿಯ ಲೌಕಿಕ ಅನುಭವಕ್ಕೂ ತೆರೆಕೊಂಡಿರೋರು ಗೃಹಸ್ಥ ಗೃಹಿಣಿಯರು. ಬ್ರಹ್ಮಚಾರ್ಯಾಶ್ರಮದಲ್ಲಿರೋರು ಕೂಡ ಒಂದಷ್ಟು ಕಟ್ಟುಪಾಡಿರುತ್ತೆ, ವಾನಪ್ರಸ್ಥದಲ್ಲಿರೋರಿಗೂ ಇರುತ್ತೆ, ಯಾಕೆಂದ್ರೆ ಅವ್ರು ಬ್ರಹ್ಮಚಾರ್ಯಾಶ್ರಮದವ್ರ ಜೊತೆಗಿರಬೇಕು. ಸನ್ಯಾಸಿಗಳಂತೂ ಎಲ್ಲವನ್ನೂ ಬಿಟ್ಟು ಹೋದಂಥವ್ರು. ಆದ್ದರಿಂದ ಎಲ್ಲ ಅನುಭವಕ್ಕೂ ಕೂಡ ತೆರೆಕೊಂಡಿರೋರು ಯಾರು ಅಂತಂದರೆ ಗೃಹಸ್ಥ ಗೃಹಿಣಿಯರು. ಅವರನ್ನು ಅಶ್ವಿನಿ ಅಂತ ಕರೆದಿದ್ದಾರೆ. ಅಶ್ವಿನಿ ಶಬ್ದದ ಅರ್ಥ ಏನು ಅಂತ ವೇದದಲ್ಲೇ ಹೇಳಿದ್ದಾರೆ, ಏನು ಅಶ್ನಂತವು, ಯಾರು ಅನುಭವಿಸ್ತಾರೋ, ಅನುಭವಿಸೋದಕ್ಕೆ ಅರ್ಹರಾಗಿದ್ದಾರೋ ಅವರನ್ನು ಅಶ್ವಿನಿ ಅಂತ ಹೇಳಿ ಕರೆದಿದ್ದಾರೆ. ಹೀಗೆ ಆ ಪದದ ವ್ಯಾಖ್ಯಾನನ ವೇದದಲ್ಲೇ ನಾವು ಸುಮಾರು ಕಡೆ ನೋಡ್ಬೋದು. ಇದೇ ನಿರುಕ್ತ ಶಾಸ್ತ್ರಕ್ಕೆ ಮೂಲವಾದಂಥದ್ದು. ನಾವು ನಿರುಕ್ತ ಅಂತ ಏನು ವೇದಾಂಗ ಹೇಳ್ತೀವಿ, ಆ ವೇದಾಂಗದ ಮೂಲಭೂತವಾದಂಥ ಅಂಶಗಳೇನಿದೆ ಅದಷ್ಟು ಕೂಡ ವೇದದಲ್ಲಿ ನಮಗೆ ಸಿಗತ್ತೆ. ಇದನ್ನು ಇಟ್ಕೊಂಡು ಬೇರೆ ಋಷಿಮುನಿಗಳು ಏನು ಮಾಡಿದ್ದಾರೆ, ಆ ನಿರುಕ್ತ ಶಾಸ್ತ್ರವನ್ನು ಬೆಳೆಸ್ತಾ ಹೋಗಿದ್ದಾರೆ. ಹೇಗೆ ಪದಗಳ ಅರ್ಥವನ್ನು ನಾವು ಮಾಡ್ಕೋಬೇಕು ಅನ್ನೋಂಥ ಒಂದು ವಿಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ 21 ನಿರುಕ್ತಗಳಿತ್ತಂತೆ. ಆದರೆ ಇವತ್ತು ನಮ್ಗೆ ಅದು ಯಾವುದೂ ಕೂಡ ಇವತ್ತು ನಮಗೆ ಸಿಗಲ್ಲ. 21 ನಿರುಕ್ತಗಳಲ್ಲಿ ಇವತ್ತು ನಮಗೆ ಸಿಗ್ತಾ ಇರೋಂಥದ್ದು ಒಂದೇ ಒಂದು ನಿರುಕ್ತ, ಅದು ಯಾವುದು ಅಂದರೆ ಯಾಸ್ಕಾಚಾರ್ಯರು ಬರೆದಂತಹ ನಿರುಕ್ತ. ಇನ್ನು ಉಳಿದಿದ್ದು ಯಾವುದು ಕೂಡ ಇವತ್ತು ನಮಗೆ ಅವೈಲಬಲ್ ಇಲ್ಲ, ಯಾವುದೂ ಸಿಗಲ್ಲ ನಮಗೆ. ಈ ಯಾಸ್ಕಾಚಾರ್ಯರು ಹೇಳಿರುವಂತಹ ನಿರುಕ್ತ ಏನಿದೆ, ಈ ನಿರುಕ್ತ ಶಾಸ್ತ್ರದಲ್ಲಿ ಎರಡು ವಿಭಾಗ ಇದೆ, ಒಂದು ನಿಘಂಟು ಅಂತ, ಇನ್ನೊಂದು ನಿರುಕ್ತ ಅಂತ. ಮತ್ತು ನಾನು ಆಗಲೇ ಹೇಳಿದಾಗೆ ಇದು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು ನಾವು. ಏನು ಯಾಸ್ಕಾಚಾರ್ಯರು ಹೇಳಿದಂಥ ನಿರುಕ್ತ ಅದು ವೇದಾಂಗ ಅಂತ ಅರ್ಥ ಅಲ್ಲ. ವೇದಗಳಲ್ಲಿ ಏನು ವ್ಯವಸ್ಥೆ ಹೇಳಿದೆ ಅದನ್ನು ವಿವರಿಸಿರುವಂಥದ್ದು ಈ ನಿರುಕ್ತ ಶಾಸ್ತ್ರ ಅಂತ. ವೇದಗಳಲ್ಲೆಲ್ಲ ಇರುವಂಥದ್ದು ನಿರುಕ್ತ, ಅದನ್ನು ಯಾಸ್ಕಾಚಾರ್ಯರು ವಿವರಣೆ ಮಾಡಿದ್ದಾರೆ. ಯಾವುದರಲ್ಲಿ? ಅವರ ಗ್ರಂಥದಲ್ಲಿ. ಅದರಲ್ಲಿ ಎರಡು ವಿಭಾಗ, ಒಂದು ನಿಘಂಟು ಮತ್ತು ನಿರುಕ್ತ ಅಂತ. ಆ ನಿಘಂಟುನಲ್ಲಿ ಏನು ಮಾಡಿದ್ದಾರೆ, ವೇದದಲ್ಲಿರೋ ಪದಗಳನ್ನೆಲ್ಲ ಸುಮ್ಮನೆ ಸಂಗ್ರಹ ಮಾಡಿದ್ದಾರೆ, ಅಲ್ಲೇನು ಅದ್ರ ಬಗ್ಗೆ ಏನೂ ಹೇಳಿಲ್ಲ, ಬರೀ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಆಮೇಲಿಂದ ನಿರುಕ್ತ ಅನ್ನೋದು ಆ ನಿಘಂಟುವಿನ ವ್ಯಾಖ್ಯಾನ, ನಿಘಂಟುನಲ್ಲಿ ಯಾವ್ಯಾವ ಪದಗಳನ್ನು ಅವರು ಸಂಗ್ರಹ ಮಾಡಿದ್ದಾರೆ ಅದೆಲ್ಲದಕ್ಕೂ ವ್ಯಾಖ್ಯಾನವನ್ನು ನಿರುಕ್ತದಲ್ಲಿ ತೋರಿಸ್ತಾ ಹೋಗ್ತಾರೆ. ಅದರಲ್ಲಿ ಎಷ್ಟು ಅಧ್ಯಾಯಗಳಿದೆ ಅಂತ ಕೂಡ ಒಂದು ಸಣ್ಣ ಪರಿಚಯ ಮಾಡ್ತೀನಿ. ಭೂಮಿಕಾ ಅಂತ ಮೊದಲನೇದು ಯಾಸ್ಕ ಭೂಮಿಕಾ ಅಂತ. ಅವ್ರು ಈ ನಿರುಕ್ತದಲ್ಲಿ ನಾ ಏನೇನು ಹೇಳಿದ್ದೀನಿ ಅನ್ನೋದನ್ನು ಅವ್ರು ಮೊದಲು ಭೂಮಿಕಾ ರೂಪದಲ್ಲಿ ಕೊಟ್ಟಿದ್ದಾರೆ, ಪೀಠಿಕೆ ಅದು. ಮುಂದೆ ಎಷ್ಟು ಅಧ್ಯಾಯಗಳಿದೆ, ಅಧ್ಯಾಯಗಳಲ್ಲಿ ಏನೇನನ್ನು ವಿವರಿಸಿದ್ದೀನಿ. ಮತ್ತು ಆ ಭೂಮಿಕಾದಲ್ಲಿ ತುಂಬ ಮುಖ್ಯವಾದಂಥದ್ದು ಏನು ಅಂತಂದರೆ ಹೇಗೆ ನಿರ್ವಚನ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಸಾಮಾನ್ಯ ನಮ್ಮ ಆಶಯ ಗ್ರಂಥಗಳೇನಿದೆ ಅಂದರೆ ಋಷಿಮುನಿಗಳು ಬರೆದಂತಹ ಗ್ರಂಥಗಳೇನಿದೆ ಇದೆಲ್ಲ ಹೇಗೆ ಅಂತಂದರೆ ಒಂದು ಮಾರ್ಗದರ್ಶನ ಮಾಡಿ ಬಿಟ್ಬಿಡುತ್ತೆ, ಇನ್ನು ಮುಂದೆ ನೀವು ಹೋಗಿ ಅಂತ. ಯಾಕೆಂದರೆ ಜ್ಞಾನ ಅನಂತ, ಒಬ್ಬ ವ್ಯಕ್ತಿ ಅದನ್ನು ಪೂರ್ತಿ ಹೇಳಿ
ಹಾ ಎಲ್ಲ ಹೇಳಾಯ್ತು ನಾನು ಫೈನಲ್ ಇನ್ ಮುಂದೆ ಯಾರಿಗೂ ಏನು ಹೇಳಕ್ಕಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋರು ಯಾರು ಅಂತಂದ್ರೆ ಯಾರಿಗೂ ಗೊತ್ತಿಲ್ವೋ ಅವರು ಮಾತ್ರ ಹಾಗೆ ಹೇಳೋದು ಚತುರ್ವೇದಿಗಳು ತಮಾಷೆ ಹೇಳ್ತಿರ್ತಾರೆ ಓ ನನಗೆಲ್ಲ ಗೊತ್ತು ಅಂತ ಯಾರಾದರೂ ಹೇಳಿದ್ರೆ ಅವರೆಲ್ಲ ಎಷ್ಟು ಅಂದ್ರೆ ಅವರೆಲ್ಲ ಇಷ್ಟೇ ಇಷ್ಟು ಇರಬೇಕು ಅದಕ್ಕೆ ಎಲ್ಲ ಗೊತ್ತು ಯಾಕೆಂದ್ರೆ ಎಲ್ಲ ಅಂದ್ರೆ ಇಷ್ಟೇ ಇಷ್ಟಲ್ವ ಅದಕ್ಕೆ ಅವರಿಗೆಲ್ಲ ಗೊತ್ತು ಪೂರ್ಣ ಅಂದ್ರೆ ಎಷ್ಟು ಪೂರ್ಣ ಅಂದ್ರೆ ಇಷ್ಟು ಅದಕ್ಕೆ ಅವರಿಗೆ ಎಲ್ಲ ಗೊತ್ತಿದೆ ಅಂತ ಹಾಗಾಗುತ್ತೆ ಆದ್ರಿಂದ ಜ್ಞಾನ ಯಾವಾಗಲೂ ಹೇಗೆ ಅಂತಂದ್ರೆ ನಾವು ಎಷ್ಟು ಅದರ ಆಳಕ್ಕೆ ಹೋದ್ರೂ ನಾವು ಇನ್ನಷ್ಟು ಹೋಗ್ಬೋದು ಆದ್ರಿಂದ ಋಷಿ ಮುನಿಗಳು ನಮಗೆ ದಾರಿ ತೋರಿಸ್ತಾರೆ ಹೀಗೆ ಹೋಗಿ ಅಂತ ಅದ್ರ ಮುಂದೆ ನಾವು ಹೋಗ್ಬೇಕು ಹಾಗೆ ನಿರುಕ್ತ ಶಾಸ್ತ್ರದಲ್ಲೂ ಅಷ್ಟೇ ಅವರು ಪದಾರ್ಥವನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಎಲ್ಲಾ ಪದಕ್ಕೂ ನಾನೇ ಅರ್ಥ ಕೊಡ್ತೀನಿ ಅಂತ ಅವ್ರು ಹೇಳಿಲ್ಲ ವೇದದಲ್ಲಿರುವಂತಹ ಎಲ್ಲಾ ಪದಕ್ಕೂ ಏನೇನು ಅರ್ಥ ಬರುತ್ತೋ ಎಲ್ಲಾ ಅರ್ಥನು ನಾನು ನಿರುಕ್ತದಲ್ಲಿ ಸಂಗ್ರಹ ಮಾಡಿ ಇಟ್ಬಿಟ್ಟಿದ್ದೀನಿ ಇದನ್ನ ಓದ್ಬಿಡಿ ಎಲ್ಲದಕ್ಕೂ ರೆಡಿಮೇಡ್ ಆನ್ಸರ್ ಅಂತ ಅವ್ರು ಹೇಳಲಿಲ್ಲ ಏನ್ ಹೇಳಿದ್ದಾರೆ ಹೇಗೆ ನಿರ್ವಚನ ಮಾಡಬೇಕು ನಿರ್ವಚನ ಅಂತಂದ್ರೆ ಆ ಪದದ ಅರ್ಥವನ್ನು ಹುಡುಕುವಂಥದ್ದು ಅದಕ್ಕೆ ನಿರ್ವಚನ ಅಂತ ಕರೀತಾರೆ ಆ ನಿರ್ವಚನ ಹೇಗೆ ಮಾಡಬೇಕು ಅನ್ನೋದಕ್ಕೆ ನಾನು ದಾರಿ ತೋರಿಸ್ಕೊಡ್ತೀನಿ ನೀವು ಅದನ್ನ ಮುಂದೆ ಮಾಡ್ಕೊಂಡು ಹೋಗಿ ಅಂತ ಯಾಕೆ ಮಾತು ಹೇಳಿದೆ ಅಂತಂದ್ರೆ ಒಬ್ಬರು ಪ್ರಸಿದ್ಧರಾದಂಥ ವಿದ್ವಾಂಸರೇ ಒಂದು ಪ್ರಶ್ನೆ ಕೇಳಿದ್ರು ಏನಪ್ಪ ಅಂತಂದ್ರೆ ನಿರುಕ್ತದಲ್ಲಿ ಎಷ್ಟು ಮಹಾಶಬ್ದಗಳಿಗೆ ಅರ್ಥ ಬರೆದಿದ್ದಾರೆ ಏನೋ ಒಂದಷ್ಟು ಕೆಲವು ಸಾವಿರ ಪದಗಳಿಗೆ ಅರ್ಥ ಬರೆದಿರ್ಬೋದು ವೇದಗಳಲ್ಲಿ ಎಷ್ಟು ಪದಗಳಿದೆ ಬರೀ ನಿರುಕ್ತ ಇಟ್ಕೊಂಡು ವೇದಗಳಲ್ಲಿ ಹೇಗೆ ಅರ್ಥ ಮಾಡಕ್ಕೆ ಸಾಧ್ಯ ಅಂತ ಯಾಕೆ ಅಂತಂದ್ರೆ ವೇದದಲ್ಲಿರೋ ಎಲ್ಲಾ ಪದಕ್ಕೆ ನಿರುಕ್ತದಲ್ಲಿ ವ್ಯಾಖ್ಯಾನ ಇಲ್ಲ ಹೌದು ನಿರುಕ್ತ ವೇದಗಳಲ್ಲಿರೋ ಎಲ್ಲಾ ಪದಕ್ಕೆ ವ್ಯಾಖ್ಯಾನ ಖಂಡಿತ ಅಲ್ಲ ಅವರು ಮಾಡಿರೋದು ಏನು ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತ ಕ್ರಮ ಹೇಳ್ಕೊಟ್ಟಿದ್ದಾರೆ ನಿರುಕ್ತದಲ್ಲಿ ಮುಂದೆ ನಮಗೆ ಪದಗಳಿಗೆ ವ್ಯಾಖ್ಯಾನ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ನಾವು ಮುಂದೆ ಮಾಡ್ಕೋಬೇಕು ಎಲ್ಲದಕ್ಕೂ ಅವ್ರು ಕೊಡಲ್ಲ ಅದಕ್ಕೆ ಉದಾಹರಣೆಗೆ ಅವರೊಂದಷ್ಟು ಸಾರ ಶಬ್ದಗಳನ್ನ ತೋರಿಸಿದ್ದಾರೆ ಇನ್ನೆಷ್ಟು ಉದಾಹರಣೆ ಕೊಡಕ್ ಸಾಧ್ಯ ಉದಾಹರಣೆ ಕೊಟ್ಟಿದ್ದಾರೆ ಹೇಗೆ ನಿರ್ವಚನ ಮಾಡಬೇಕು ಅಂತ ಮತ್ತೆ ನಿರ್ವಚನ ಮಾಡೋದಕ್ಕೆ ಮಂತ್ರಗಳನ್ನ ತಗೊಂಡು ತಗೊಂಡು ತೋರಿಸ್ತಾರೆ ನೋಡಿ ಈ ಅರ್ಥ ಇದೆ ಹೇಗೆ ಈ ಮಂತ್ರದಲ್ಲಿ ಈ ಅರ್ಥದ ಪ್ರಯೋಗ ಆಗಿದೆ ಅದಕ್ಕೆಲ್ಲ ಅವರು ಉದಾಹರಣೆ ಕೊಟ್ಟು ಪ್ರಮಾಣಗಳನ್ನು ಕೊಟ್ಟು ಇಡೀ ನಿರುಕ್ತ ಶಾಸ್ತ್ರದಲ್ಲಿ ವಿವರವಾಗಿ ಅದನ್ನ ತೋರಿಸ್ಕೊಟ್ಟಿದ್ದಾರೆ ಆ ನಿರ್ವಚನ ಹೇಗೆ ಮಾಡಬೇಕು ಅಂತ ಹೇಳ್ತಾರಲ್ಲ ಆ ಮುಖ್ಯವಾದಂತಹ ಭಾಗ ಭೂಮಿಕಾದಲ್ಲಿದೆ ಭೂಮಿಕಾದಲ್ಲಿ ಯಾವುದೇ ಒಂದು ಪದವನ್ನ ಹೇಗೆ ನಿರ್ವಚನ ಮಾಡಬೇಕು ಯಾವ ಅರ್ಥದಲ್ಲಿ ಆ ಪದ ಪ್ರಯೋಗ ಆಗಿದೆ ಅಂತ ಹೇಗೆ ಕಂಡುಹಿಡ್ಕೊಳ್ಳೋದು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ಅವ್ರ ಅದ್ರ ತೋರಿಸ್ತಾರೆ ಭೂಮಿಕಾ ಭಾಗದಲ್ಲಿ ಆಮೇಲೆ ಅದಕ್ಕೆ ಮುಂದೆ ನೈಘಂಟುಕ ಕಾಂಡ ಅಂತ ನೈಘಂಟುಕ ಕಾಂಡ ಅಂತಂದ್ರೆ ಒಂದೇ ಪದ ಆದ್ರೆ ಅದಕ್ಕೆ ಅನೇಕ ಅರ್ಥಗಳು ಆದ್ರೆ ಇರೋ ಅನೇಕ ಪದಗಳು ಆದ್ರೆ ಇರುವಂತದ್ದು ಒಂದೇ ಅರ್ಥ ಅಂತ ಶಬ್ದಗಳನ್ನ ನೈಘಂಟುಕ ಕಾಂಡದಲ್ಲಿ ಹೇಳಿದ್ದಾರೆ ಅಂದ್ರೆ ಇವಾಗ ಪೃಥ್ವಿ ಅಂತ ಅರ್ಥ ಆ ಪೃಥ್ವಿ ಅಂತ ಹೇಳೋದಕ್ಕಿಂತ ಬೇರೆ ಬೇರೆ ಪದಗಳಿದೆ ಆ ಬೇರೆ ಬೇರೆ ಪದಗಳದೆಲ್ಲದನ್ನು ವ್ಯಾಖ್ಯಾನ ನೈಘಂಟುಕ ಕಾಂಡದಲ್ಲಿ ಮಾಡಿದ್ದಾರೆ ಆ ಎಲ್ಲಾ ಪದಕ್ಕೂ ಅರ್ಥ ಏನು ಒಂದೇ ಅರ್ಥ ಏನು ಭೂಮಿ ಅಂತ ಅರ್ಥ ಈ ತರ ಬೇರೆ ಬೇರೆ ಪದಗಳನ್ನು ಅಲ್ಲಿ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ ಆಮೇಲೆ ಮುಂದಿದ್ದು ನೈಗಮ ಕಾಂಡ ಅಂತ ನೈಗಮ ಕಾಂಡದಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಪದ ಅರ್ಥ ಅನೇಕ ನೈಘಂಟುಕ ಕಾಂಡದಲ್ಲಿ ಅರ್ಥ ಒಂದೇ ಪದ ಅನೇಕ ನೈಗಮ ಕಾಂಡದಲ್ಲಿ ಅರ್ಥ ಅನೇಕ ಪದ ಒಂದೇ ಅಂತ ಪದಗಳ ವ್ಯಾಖ್ಯಾನವನ್ನು ನೈಗಮ ಕಾಂಡದಲ್ಲಿ ಮಾಡಿದ್ದಾರೆ ಆಮೇಲಿಂದ ದೈವತ ಕಾಂಡ ದೈವತ ಕಾಂಡ ಅಂತಂದ್ರೆ ನಾವು ವೇದಗಳಿಗೆ ಅರ್ಥ ಮಾಡಬೇಕಾದ್ರೆ ಮೂರು ಹಂತದಲ್ಲಿ ಅರ್ಥವನ್ನು ಮಾಡ್ತೀವಿ ಒಂದು ಆದಿ ಭೌತಿಕ ಅಂತ ಇನ್ನೊಂದು ಆದಿ ದೈವಿಕ ಅಂತ ಇನ್ನೊಂದು ಆಧ್ಯಾತ್ಮಿಕ ಅಂತ ಆದಿ ಭೌತಿಕ ಅಂತಂದ್ರೆ ತೀರ ಮೇಲ್ಪದರದ ಅರ್ಥ ಆ ಪದ ಮೇಲ್ಮಟ್ಟದಲ್ಲಿ ಏನು ಹೇಳ್ತಾ ಇದೆಯೋ ಅಷ್ಟನ್ನು ಮಾತ್ರ ತಗೊಳ್ತೀವಿ ಅದು ಆದಿ ಭೌತಿಕ ಅರ್ಥ ಈ ಮೂರು ರೀತಿಯ ಅರ್ಥ ಇದೆಯಲ್ಲ ಈ ಮೂರು ರೀತಿಯ ಅರ್ಥ ಮಂತ್ರಕ್ಕೂ ಹೌದು ಮಂತ್ರದಲ್ಲಿರುವಂಥ ಪ್ರತಿ ಪದಕ್ಕೂ ಹೌದು ಪ್ರತಿ ಪದದಲ್ಲೂ ಕೂಡ ಈ ಮೂರು ರೀತಿಯಲ್ಲಿ ಯಾವ ಅರ್ಥ ಹೊಂದಾಣಿಕೆ ಆಗುತ್ತೋ ಆ ಅರ್ಥವನ್ನ ನಾವಲ್ಲಿ ಹಾಕುವಂಥದ್ದು ಆಮೇಲಿಂದ ಎರಡನೇದು ಆದಿ ದೈವಿಕ ಅಂತ ಆದಿ ದೈವಿಕ ಅಂತಂದ್ರೆ ಈ ಪ್ರಕೃತಿಯಲ್ಲಿ ಏನೇನು ಶಕ್ತಿಗಳಿದೆ ಅದನ್ನ ಮುಖ್ಯವಾಗಿ ಇಟ್ಕೊಂಡು ಆ ಪದಕ್ಕೆ ಅರ್ಥವನ್ನ ಮಾಡುವಂಥದ್ದು ಅದನ್ನ